ನಮಸ್ಕಾರ ಎಲ್ಲಾ ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ ಜೋಳದ ರೊಟ್ಟಿ ಎಂದರೆ ಎಲ್ಲರಿಗೂ ಥಟ್ಟನೆ ನೆನಪಾಗುವ ಮತ್ತೊಂದು ಖಾದ್ಯ ಎಣ್ಣೆಗಾಯಿ ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ಖಾದ್ಯವಾಗಿದೆ ಬನ್ನಿ ಇಂದು ಎಣ್ಣೆಗಾಯಿಯನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು ಸಣ್ಣಗಿನ ಗುಂಡು ಬದನೆಕಾಯಿಗಳು ಆರರಿಂದ ಎಂಟು ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರುವುದು ಕರಿಬೇವಿನ ಎಲೆ ಹತ್ತರಿಂದ ಹದಿನೆರಡು ಕೊತ್ತಂಬರಿ ಸೊಪ್ಪು ಅಲಂಕರಿಸಲು ಹುಣಸೆಹಣ್ಣು ಸಣ್ಣ ಗೋಲಿಯ ಗಾತ್ರದ್ದು ಇದಕ್ಕೆ ಬೆಚ್ಚಗಿನ ನೀರನ್ನು ಹಾಕಿ ನೆನೆಸಿ ಕೆಲ ನಿಮಿಷಗಳ ನಂತರ ರಸವನ್ನು ಹಿಂಡಿಕೊಳ್ಳಿ ಬೆಲ್ಲ ಪುಡಿ ಮಾಡಿದ್ದು ಎರಡು ಟೀ ಚಮಚ ಎಣ್ಣೆ ಎರಡರಿಂದ ಮೂರು ಟೇಬಲ್ ಚಮಚ ನೀರು ಸುಮಾರು ಅರ್ಧ ಬಟ್ಟಲು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮಸಾಲೆ ಮಿಶ್ರಣಕ್ಕೆ ಬೇಕಾದಂತಹ ಸಾಮಗ್ರಿಗಳು ಧನಿಯಾ ಎರಡು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಚಕ್ಕೆ ಒಂದು ಇಂಚಿನ ಚೂರು ಕರಿಯೆಳ್ಳು ಒಂದು ಟೀ ಚಮಚ ಇದಿಲ್ಲವಾದಲ್ಲಿ ಬಿಳಿಯ ಎಳ್ಳನ್ನು ಸಹ ಬಳಸಬಹುದು ಕಡಲೆಕಾಯಿ ಎರಡು ಟೇಬಲ್ ಚಮಚ ಕೆಂಪು ಮೆಣಸಿನಕಾಯಿ ಎಂಟರಿಂದ ಹತ್ತು ಕಡಲೆ ಬೇಳೆ ಒಂದು ಟೀ ಚಮಚ ಉದ್ದಿನ ಬೇಳೆ ಕಾಲು ಟೀ ಚಮಚ ಮೆಂತ್ಯ ಕಾಳು ಹತ್ತು ಲವಂಗ ಎರಡು ಹುರಿಗಡಲೆ ಎರಡು ಟೀ ಚಮಚ ಅರಿಶಿನ ಪುಡಿ ಅರ್ಧ ಟೀ ಚಮಚ ಮತ್ತು ಎಣ್ಣೆ ಒಂದು ಟೀ ಚಮಚ ಮಾಡುವ ವಿಧಾನ ಒಂದು ಬಾಣಲೆಗೆ ಒಂದು ಟೀ ಚಮಚ ಎಣ್ಣೆ ಹಾಕಿ ಕಾದ ನಂತರ ಚಕ್ಕೆ ಲವಂಗ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಧನಿಯಾ ಜೀರಿಗೆ ಕರಿಯೆಳ್ಳು ಮೆಂತ್ಯ ಕೆಂಪು ಮೆಣಸಿನಕಾಯಿ ಅರಿಶಿನ ಪುಡಿ ಹುರಿಗಡಲೆಯನ್ನು ಹಾಕಿ ಹುರಿದು ತಣ್ಣಗಾಗಲು ಬಿಡಿ ಹುರಿದ ಮಿಶ್ರಣಕ್ಕೆ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಬೆರೆಸಿ ರುಬ್ಬಿಕೊಳ್ಳಿ ಈ ಮಿಶ್ರಣವನ್ನು ಬದನೆಕಾಯಿಯ ಒಳಗೆ ತುಂಬಬೇಕಾಗಿರುವುದರಿಂದ ಮಿಶ್ರಣವನ್ನು ಹೆಚ್ಚು ನೀರಾಗಿ ಮಾಡಿಕೊಳ್ಳಬೇಡಿ ಬದನೆಕಾಯಿಯನ್ನು ತೊಟ್ಟಿಗೆ ಧಕ್ಕೆಯಾಗದಂತೆ ಪ್ಲಸ್ನ ಆಕಾರದಲ್ಲಿ ಜಾಗರೂಕತೆಯಿಂದ ಸೀಳಿಕೊಳ್ಳಿ ಈಗ ಬದನೆಕಾಯಿಯ ಒಳಗೆ ಸ್ವಲ್ಪ ಮಿಶ್ರಣವನ್ನು ತುಂಬಿ ಹೊರಗಿನಿಂದ ಮೆಲ್ಲಗೆ ಒತ್ತಿ ಹೀಗೆ ಮಾಡುವುದರಿಂದ ಮಿಶ್ರಣ ಬದನೆಕಾಯಿಯ ಒಳಗೆ ಭದ್ರವಾಗಿರುತ್ತದೆ ಒಂದು ಬಾಣಲೆಯಲ್ಲಿ ಎರಡರಿಂದ ಮೂರು ಟೇಬಲ್ ಚಮಚ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವಿನ ಎಲೆ ಹಾಗೂ ಇಂಗನ್ನು ಹಾಕಿ ಇದಕ್ಕೆ ಹೆಚ್ಚಿಕೊಂಡಿರುವ ಈರುಳ್ಳಿ ಹಾಕಿ ಬಾಡಿಸಿ ತುಂಬಿರುವ ಬದನೆಕಾಯಿಗಳನ್ನು ಒಂದೊಂದಾಗಿ ಬಾಣಲೆಯ ಒಳಗಿರಿಸಿ ಬಾಣಲೆಯನ್ನು ಒಂದು ಮುಚ್ಚಳದಿಂದ ಮುಚ್ಚಿ ಒಂದೂವರೆ ನಿಮಿಷಗಳ ಕಾಲ ಬೇಯಿಸಿ ಈಗ ಬದನೆಕಾಯಿಗಳ ಬದಿಯನ್ನು ತಿರುಗಿಸಿ ಮುಚ್ಚಳ ಮುಚ್ಚಿ ಮತ್ತೆ ಒಂದೂವರೆ ನಿಮಿಷಗಳ ಕಾಲ ಬೇಯಿಸಿ ಈಗ ಉಳಿದಂತಹ ಮಸಾಲೆಯ ಮಿಶ್ರಣ ಹುಣಸೆ ರಸ ಬೆಲ್ಲ ಹಾಕಿ ಅರ್ಧ ಬಟ್ಟಲಿನಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿ ಬೇಯಿಸುವ ಕಾಲದಲ್ಲಿ ಮಧ್ಯ ಮಧ್ಯ ಬದನೆಕಾಯಿಗಳ ಬದಿಯನ್ನು ಬದಲಿಸಿ ನಂತರ ಒಲೆಯನ್ನು ಆರಿಸಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಈಗ ತಯಾರಾದ ಎಣ್ಣೆಗಾಯಿಯನ್ನು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಜೋಳದ ರೊಟ್ಟಿ ಚಪಾತಿ ಅಥವಾ ಬಿಸಿ ಅನ್ನದೊಂದಿಗೆ ಸವಿಯಿರಿ ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು